ನಮಸ್ಕಾರ, ನಾನು ರಾಜಕುಮಾರ ತಂದು ಹುಡುಗಿ ಅವರು. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ ಪೂರ್ತಿ. ನಮ್ಮ ಹೆಸರು ರೀ ಅಬ್ದುಲ್ ಅಲ್ಲಾವುದ್ದೀನ್ ಶೇಖ್ ರೀ. ಹಾಂ ರೀ. ಊರ ಜೀವೂರ ಮತ್ತು ತಾಲೂಕು ಹಾಕೊಂಡು ಜಿಲ್ಲಾ ಸೊಲಾಪುರ. ಇದಕ್ಕಿಂತ ಮೊದಲು ನೀವು ಕಬ್ಬ ಕಿತ್ತಿಲ್ಲಿ? ಹಾಂ ರೀ. ಹಾಂ ರೀ. ಎಷ್ಟು ವರ್ಷ ಆಯ್ತು ನೀವು ಮಾಡಾಗತ್ತೆ ರೀ ಕಬ್ಬ? ಮಾಡುತ್ತೀವಿ 2-3 ವರ್ಷ. ಹಾಂ ರೀ. ಮತ್ತು ಇದ್ರ ಮೊದಲು ರಾಸಾಯನಿಕ ವಾಪರಿಸಿ ರೀ? ಹಾಂ ರೀ. ಇದಕ್ಕೆ ಏನು ವ್ಯತ್ಯಾಸ? ಅದಕ್ಕೆ ಇದಕ್ಕೆ ಭಾಳ ಫರಕ್ ಅದ ರೀ. ಅದು 20-25 ಹಜಾರ್ ಖರ್ಚು ಮಾಡಿದೆ ಅಂದ್ರೆ ಬಿ ಅದು ಇದ್ರ ಅಷ್ಟೇ ಆಗಲ್ಲ ರೀ ಕೆಲಸ. ಇದು ಅಟ್ಟಿ ನಾವು ಏನು ಒಮ್ಮೆ ಹಾಕ್ತೇವಲ್ಲ ರೀ, ಇದು 1 ನಂಬರ್ ಅವ್ರಿ. ಅದು ನೀವು 2 ಭೂಮಿ ಪೋರ್ ಯೂಸ್ ಮಾಡಿರಿ? ಹಾಂ ರೀ. ಹಾಂ ರೀ. ಹಾಂ ರೀ. ಮತ್ತೆ ಇವು ಗ್ರೋ ನೈಟ್ರ ಹೊಡೆದಿರಿ? ಹಾಂ ರೀ. ಎಷ್ಟು ಸರ್ತಿ ಹೊಡೆದಿರಿ? ಇವು 2 ಸಲ ಹೊಡೆದಿ ನೋಡ್ರಿ. ಮತ್ತೆ ಖತ ಎಷ್ಟು ಸರ್ತಿ ಹಾಕಿರಿ? ಒಮ್ಮೆ ಹಾಕಿದೆ ರೀ. ಒಮ್ಮೆ ಹಾಕಿರಿ. ಈಗ ಮತ್ತೆ ರೋಷಿ ಬಂದ್ರೆ ಕಬ್ಬ 3 ಎಕರೆ ಅದ. 3 ಎಕರೆ. ಇದು ಯೂಸ್ ಮಾಡಿದ್ದು ಏನು ಉಪಯೋಗ ಐತ್ರಿ? ಇದು ಯೂಸ್ ಮಾಡೋದಕ್ಕೆ ಬೆಳಿ ಬಿ ಫುಟುವ ಬಿ ಚಲೋ ಅದ್ರಿ, ಮತ್ತು ಜಾಡಿ ಅದ್ರಿ ಕಬ್ಬ. ಫುಟುವ ತೋರಿಸ್ರಿ ಜರ. ಅಲ್ಲೇ ನೋಡ್ರಿ ಸರ್, ನೋಡ್ರಿ ಅವ್ರು ಬಂದಿದ್ದೆ ಅದ ನೋಡ್ರಿ. ಎಷ್ಟು ಅವ್ರಿ ಒಂದು ಜಾಗದಲ್ಲಿ ಎಷ್ಟು ಫುಟು ಅವ? 1, 2, 3, 4, 5, 8, 10, 11 ಅವ್ರಿ. ಹನ್ನೆರಡು ತನ ಅವ್ರಿ. ಮತ್ತು ಫುಟುವ ಯಾವ ಬಟ್ ಸೈಜ್ ಹೆಂಗದ ರೀ? ಫುಟುವ ಸೈಜ್ ಅದ ಸರ್, ತೋರಿಸ್ರಿ. ಒಂದೇ ಸರ್ಕ ಅದಲ್ಲ. ಎಷ್ಟು ದಿನ ಅದ ಇದು ಕಬ್ಬು? ಈಗ ಇದು 2 ತಿಂಗಳ ಅಡಿಸ್ ತಿಂಗಳದವ. ಅಡಿಸ್ ತಿಂಗಳು ಹೆಸಬ್ಲೆ ಇದ್ರದ್ದು ಒಡತಿ ಹೆಂಗದ ರೀ? ಜಬರ್ದಸ್ತ್ ಒಡತಿ ಅಂದ್ರೆ 1 ನಂಬರ್ ಅದ ರೀ. ಒಡತಿ 1 ನಂಬರ್ ಅದ. ಎಲ್ಲಿ ಹೆಂಗವ ರೀ? ಎಲ್ಲಿ ಜಾಡ ಚಲೋ ರೀ, ಚಮಕ ಎಲ್ಲಿ ಪೈಸಾವ ನೋಡ್ರಿ. ಹಸರದ್ರಿ ಎಲ್ಲಿ? ಹಾಂ ಹಸರ. ಇದು ನೋಡ್ರಿ ಹೈಟಿಗೆ ಅದ್ರಿ, ಬರಬರಲ್ಲ. ಇಲ್ಲಿ ರಾಸಾಯನಿಕ ಖತ ಮಾಡಿರಿ. ಈಗ ಕಬ್ಬು ಉತ್ಪಾದನೆ ಮಾಡೋರ್ದು ಫಾರ್ಮರಿಗೆ ಏನು ಸಂದೇಶ ಹೇಳ್ತೀರಿ ನೀವು? ಬಹಳಷ್ಟು ಮಂದಿಗೆ ಅನಿಸ್ತದ ಕೆಮಿಕಲ್ DAP ಯೂರಿಯಾ ಇದು ಹಾಕಿದೇವ ಅಂದ್ರೇನೆ ಉತ್ಪಾದನೆ ಬರ್ತದೆ ಹಿಂಗ ಅಂತದ. ಬ್ಲೂಮ್ ಕಿಂಗ್ ನೈಟ್ರೋ ಇದು ಗ್ರೋ ಭೂಮಿ ಪವರ್ ಹಾಕಿದಾಗ 1 ನಂಬರ್ ಬರ್ತದೆ. ಇದೇ ವಾಪರಿಸ್ಬೇಕು ರೀ ಕಬ್ಬಿಗೆ. ನಿಮ್ದು ಪ್ಲಾಟ್ ಬಿ ಸರ್ ಎಲ್ಲ ಒಂದು ಸರ್ಕ ಅದ ನೋಡ್ರಿ. ಏಕ್ ಲೆವೆಲ್ ಅದ. ಹಸ್ಯಾಗಾರ ಅದ ರೀ. ಹ್ಯಾಂಗ ರೀ ಅದು ರಾಸಾಯನಿಕ ಅದಲ್ ರೀ, ಬರೀ 15-20 ದಿನದ ಇದು ಕಾಣಿಸ್ತದ ರೀ. ಅದು ಮುಂದ 10-15 ದಿನ ಐತ ಅಂದ್ರೆ ಅದ್ರದ್ದು ಏನು ಉಪಯೋಗ ಇಲ್ಲ. ಉಪಯೋಗ ಇಲ್ಲ. ಈಗ ಭೂಮಿ ಪವರ್ ಹಾಕಿ ಎಷ್ಟು ದಿನ ಐತ್ರಿ? ಈಗ ಮತ್ತ ಇದು ಯಾವಾಗ ತುಳಿ ಆಗ್ಯದಲ್ ರೀ, 2 ತಿಂಗಳಾಯ್ತು. ಡಾಬಾರದಿಂದಾಗ ಲಗೇಜ್ ಹಾಕಿರಿ. ಇನ್ನಾ ಬಿ ಇದ್ರದ್ದು ಕಲರ್ ವಗೇರ ಶೈನಿಂಗ್ ವಗೇರ ನಂಬರ್ 1 ಅದ ನೋಡ್ರಿ. ಹಾ ಹಾ. ನಮ್ಮ ಕಂಪನಿದು ಒಂದು ಗುರಿ ಅದ ರೀ, ಭೂಮಿ ತಾಯಿ ರಕ್ಷಣೆ ಮಾಡ್ರಿ, ರಸಾಯನ ಮುಕ್ತ ಕೃಷಿ ಮತ್ತು ವಿಷಮುಕ್ತ ಆಹಾರ. ಇದು ತಗ ಸಲುವಾಗ ನಾವು ಗ್ರೀನ್ ಬ್ಯಾಂಡ್ ಕಂಪನಿದು ಏನು